ಪ್ರೇಕ್ಷಕರೇ ಮರೀಚಿ ಡಿಸೆಂಬರ್ 8ಕ್ಕೆ ರಿಲೀಸ್ ಆಗ್ತಾ ಇದೆ. ಮರೀಚಿ ಟೈಟಲೇ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಸಸ್ಪೆನ್ಸ್ ಇರುವಂತಹ ಸಿನಿಮಾ ನಾನು ಆಗಲೇ ಹೇಳ್ತಾ ಇದ್ದೆ. ಸಮಥಿಂಗ್ ಏನೋ ಇದೆ ಅಂತ ಹೇಳಿ ವಿಜಯ್ ರಾಘವೇಂದ್ರ ಮತ್ತು ಸೋನು ಗೌಡ, ಅಭಿಷೇಕ್ ಆಗಿರ್ಬೋದು, ಹೀಗೆ ದೊಡ್ಡ ತಾರಾ ಬಳಗಿರುವಂತಹ ಸಿನಿಮಾ. ಈ ಸಿನಿಮಾದ ಡೈರೆಕ್ಟರ್ಗೆ ಇದು ಮೊದಲ ಸಿನಿಮಾ, ಈ ಸಿನಿಮಾದಲ್ಲೇ ಏನೋ ಮಾಡ್ಬೇಕನ್ನೋ ಆಸೆ ಇವರಿಗೆ. ಸೊ ಮರೀಚಿ ಅನ್ನೋ ಸಿನಿಮಾನ ಇಂಡಸ್ಟ್ರಿಗೆ ಕೊಡ್ತಾ ಇದ್ದಾರೆ ಅವರ ಮೊದಲ ಸಿನಿಮಾ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಿದ್ರು ಅವರೇ ಹೇಗಿದ್ದೀರಾ? ಫೈನ್, ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ಮರೀಚಿ ನಿಮ್ಮ ಕನಸಿನ ಕೂಸು, ಏನು ಹೇಳ್ತೀರಾ ಮರೀಚಿ ಬಗ್ಗೆ? ಸೊ ಇದು ಆ್ಯಕ್ಚುಲಿ ಮರೀಚಿ ಅಂದ್ರೇ ಒಂದು ಡಿಫ್ರೆಂಟಾಗಿ ಫೀಲ್ ಆಗುತ್ತೆ. ಏನಕ್ಕೆ ಅಂದರೆ ತುಂಬ ಜನ ಮರೀಚಿ, ಮರೀಚ, ಮರೀಚಿಕೆ ತುಂಬ ಟೈಟಲ್ ಇದೆ. ಸೊ ಮರೀಚ ಬೇರೆ, ಮರೀಚಿ ಬೇರೆ. ಮರೀಚ ಅಂದರೆ ಅದು ರಾಮಾಯಣದಲ್ಲಿ ಬರುವಂಥ ಮಾಯಾ ಜಿಂಕೆ ಅದು. ಸೊ ಮರೀಚಿ ಅಂದರೆ ಬ್ರಹ್ಮನ ಮಗ. ಸೊ ಬ್ರಹ್ಮನ ಮಗ ಅಂದರೆ ಬ್ರಹ್ಮನ ಒಂದು ಥಾಟಿಂದ ಹುಟ್ಟಿದ್ದ ಬ್ರಹ್ಮನ ಪುತ್ರ ಇವರು. ಸೊ ಇವರು ಗಾಡ್ ಫಾದರ್ ಆಫ್ ಅಸುರಾಸ್ ಆ್ಯಂಡ್ ದೇವದಾಸ್. ಈಗ ಅಸುರಾಸ್ ಅಂದರೆ ದೇವತೆಗಳು, ಸೊ ಡೆವಿಲ್ ಅಂದರೆ ಅದು ರಾಕ್ಷಸರು. ಸೊ ಇವಾಗ ನಾವು ಹೇಗೆ ಫೀಲ್ ಮಾಡ್ತೀವಿ ನಾರ್ಮಲಾಗಿ, ಈಗ ಅಸುರಾಸ್ ಅಂದರೆ ಈಗ ರಾಕ್ಷಸ ಅಂದರೆ ನಮಗೆ ಮೈಂಡಲ್ಲೇ ಕೆಟ್ಟದ್ದು, ಸೊ ದೇವತೆಗಳು ಅಂದರೆ ಒಳ್ಳೆಯದು. ಅದಕ್ಕೋಸ್ಕರ ಗಾಡ್ ಫಾದರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಅಂತ ಇಟ್ಟಿರೋದು. ಸರ್, ಏನಿದೆ ಮರೀಚಿಯಲ್ಲಿ ಅಂಥದ್ದು ಏನಿದೆ, ಯಾಕೆ ನಾವು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ಅಂತ ಹೇಳಿ ಆ್ಯಸ್ ಎ ಡೈರೆಕ್ಟ್ರಾಗಿ ನೀವು ಹೇಳೋದಾದ್ರೆ? ಸೊ ಆ್ಯಸ್ ಎ ಡೈರೆಕ್ಟ್ರಾಗಿ ಹೇಳಬೇಕಂದ್ರೆ ಇವಾಗ ನಾವು ಆ್ಯಸ್ ಎ ಆಡಿಯನ್ ಆಗಿ ಒಂದು ಸಿನಿಮಾ ನೋಡಬೇಕು ಅಂದರೆ ಮೊದಲನೇದಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿರಬೇಕು. ಏನದು ಇಂಟ್ರೆಸ್ಟಿಂಗ್ ಅಂತ ನಾವೆಲ್ಲರೂ ಅಂದ್ಕೊತೀವಿ. ಇಂಟ್ರೆಸ್ಟಿಂಗ್ ಅಂದರೆ ಕುತೂಹಲ ಇರಬೇಕು. ಸೊ ಏನೋ ಒಂದು ತೆರೆ ಮೇಲೆ ಆಗ್ತಾ ಇದೆ ಅನ್ನೋದು. ಸೊ ಇಲ್ಲಿ ಆ ಇಂಟ್ರೆಸ್ಟಿಂಗು, ಆ ಕ್ಯೂರಿಯಾಸಿಟಿ ಮತ್ತು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಆ ಲವ್ ಸ್ಟೋರಿನೂ ತುಂಬ ಎಂಬೆಡ್ ಆಗಿದೆ. ಸೊ ಇದು ಒಂದು ಹೈಬ್ರಿಡ್ ಜಾನರ್ ಸಿನಿಮಾ. ಸೊ ಒಬ್ಬ ಆಡಿಯನ್ ಆಗಿ ಥಿಯೇಟರ್ ಒಳಗಡೆ ಹೋದಾಗ ನಿಮಗೆ ಒಂದು ಕತೆ ಸಿಗುತ್ತೆ. ಆ ಲೈನು, ಆ ಸ್ಟೋರಿ ಲೈನ್ ಬಿಟ್ಟು ನಾವೆಲ್ಲೂ ಆ ಕಡೆ ಈ ಕಡೆ ಹೋಗಿಲ್ಲ. ಸೊ ಆ ಸ್ಟೋರಿ ಲೈನ್ಗೆ ಏನೆಲ್ಲ ಸಪೋರ್ಟಿಂಗ್ ಬೇಕು ಒಂದು ಮೇಯ್ನ್ ಕ್ಯಾರೆಕ್ಟರ್ಗೆ, ಮತ್ತು ಮೋರ್ ದೆನ್ ದಟ್ ಇಲ್ಲೇನು ಒಂದು ತುಂಬ ಹೊಸದಾಗಿದೆ ಅಂದರೆ ಒಂದು ಸೈಕೋ ಕಿಲ್ಲರು ಒಂದು ಲೊಕೇಶನ್ನ ಕ್ಲೂ ಬಿಟ್ಟು ಚಾಲೆಂಜ್ ಮಾಡ್ತಿರ್ತಾನೆ. ಸೊ ಪೊಲೀಸ್ ಅವ್ರಿಗೆ ಚಾಲೆಂಜ್ ಮಾಡ್ತಿರ್ತಾನೆ. ಸೊ ಆ ಲೊಕೇಶನ್ನ ಡಿಕೋಡ್ ಮಾಡ್ತಾರಾ ಇಲ್ವೋ ಆ ಪೊಲೀಸು, ಯಾವಾಗ ಡಿಕೋಡ್ ಮಾಡ್ತಾರೆ, ಸೊ ಮತ್ತು ಯಾರನ್ನ ಕೊಲೆ ಮಾಡ್ತಾ ಇರ್ತಾನೆ, ರ್ಯಾಂಡಮಾಗಿ ಕೊಲೆ ಮಾಡ್ತಾ ಇರ್ತಾನ. ಸೊ ಇಲ್ಲಿ ಈ ಸೈಕೋ ಕಿಲ್ಲರ್ ಸ್ಟೋರಿನಲ್ಲಿ ಬೇರೆ ಸೈಕೋ ಕಿಲ್ಲರ್ ಸ್ಟೋರಿಗೂ ಇದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಏನಂದರೆ ಈಗ ನೀವೆಲ್ಲ ಸೈಕೋ ಕಿಲ್ಲರ್ ಸಿನಿಮಾ ನೋಡಿರ್ತೀರಲ್ವ, ಸೊ ಅವಾಗ ಏನಾಗುತ್ತೆ ಒಂದು ಪ್ಯಾಟರ್ನ ಫಾಲೋ ಮಾಡ್ತಿರ್ತಾನೆ. ಈಗ ನಾವೆಲ್ಲ ನೋಡಿರೋದು ಏನೋ ಒಂದು ಕಲ್ಲನ್ನ ಹಾಕ್ಬಿಟ್ಟು ಜಜ್ಜೋದು, ತಲೆ ಜಜ್ಜೋದು, ಅಥವಾ ಕಾಲು ಕೈ ಕಟ್ ಮಾಡೋಗೋದು, ಅಂದರೆ ನಾವು ನೋಡಿರುವಂಥ ಸಿನಿಮಾಗಳನ್ನ ನಾನು ಹೇಳ್ತಿರೋದು. ಸೊ ಇಲ್ಲಿ ಆ ರೀತಿ ಪ್ಯಾಟರ್ನ ಫಾಲೋ ಮಾಡಲ್ಲ. ಯಾಕೆ ಫಾಲೋ ಮಾಡಲ್ಲ ಅವನು? ಯಾಕೆ ಅದು ಬೇರೆ ರೀತಿ ಪ್ರತಿಯೊಂದು ಕೊಲೆನೂ ಬೇರೆ 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 ರೀತಿ ಮಾಡ್ತಾ ಹೋಗ್ತಾನೆ. ಮತ್ತು ನೀವು ಆ ಕೊಲೆಗಳನ್ನ ನೋಡಿದಾಗ ಏನು ಈ ಥರನೂ ಎಲ್ಲ ಮಾಡ್ಬೋದಾ ಅನ್ನೋ ಥರ ಒಂದೇನೋ ಹೊಸದಾಗಿ ಒಂದು ಕಾಣಿಸುತ್ತೆ. ಸೊ ಹಾಗಾಗಿ ಮತ್ತು ನಮಗೆ ಪ್ರತಿಯೊಂದು ಸ್ಕ್ರೀನ್ ಪ್ಲೇನೂ ಮತ್ತು ಪ್ರತಿಯೊಂದು ಸೀನ್ ಕೂಡ ಡಿಫ್ರೆಂಟಾಗಿ ಬಂದಿದೆ. ಮತ್ತು ಎವಿಡೆನ್ಸು, ಇವಾಗ ಕೇಸ್ ಸಾಲ್ವ್ ಮಾಡಬೇಕು ಅಂತ ಹೋದಾಗ ಸೊ ನಮಗೆಲ್ಲ ಏನನ್ಸುತ್ತೆ, ನಮಗೆ ಕೇಸ್ ಸಾಲ್ವ್ ಮಾಡ್ತಿದ್ದಾರೆ ಒಬ್ಬರು ಪೊಲೀಸ್ ಆಫೀಸರ್ ಅಂದರೆ ಇಮಿಡಿಯೇಟಾಗಿ ನಮಗೆ ಒಂದು ಥಾಟ್ ಬರೋದೇ ಫಿಂಗರ್ ಪ್ರಿಂಟ್ ಬರುತ್ತೆ, ಡಿ ಎನ್ ಎ ಬರುತ್ತೆ, ಅಥವಾ ಬೇರೆ ಏನೋ ನಾವು ನೋಡಿರುವಂಥ ಫಿಸಿಕಲ್ ಕ್ಲೂಗಳು ಸಿಗುತ್ತೆ. ಬಟ್ ಇದರಲ್ಲಿ ಬಿಹೈಂಡ್ ದಟ್ ಬೇರೆ ಯಾವುದೋ ಒಂದು ಕ್ಲೂ ಇಟ್ಕೊಂಡು, ಈ ಥರನೂ ಒಂದು ಕ್ಲೂ ಇಟ್ಕೊಂಡು ನಾವು ಒಂದು ಕೇಸ್ನ ಸಾಲ್ವ್ ಮಾಡ್ಬೋದಾ ಅನ್ನೋದು ನಿಮಗೆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಮತ್ತು ಮೋಟೋ, ಆ್ಯಕ್ಚುಲಿ ಮೋಟೋ ಯಾಕೆ ಕೊಲೆ ಮಾಡ್ತಾನೆ ಅವನು? ಇವಾಗ ಸುಮ್ಮನೆ ಏನೋ ಏನೋ ಒಂದು ಸಣ್ಣ ಪುಟ್ಟ ರೇಗ್ಸ್ದ ಅದೇನೋ ಮಾಡ್ದ ಅನ್ನೋದಕ್ಕೆ ಕೊಲೆ ಮಾಡೋಕ್ಕಾಗಲ್ಲ, ಅಥವಾ ಇಷ್ಟು ಅಗ್ರೆಸಿವ್ ಆಗಿ ಕೊಲೆ ಮಾಡೋಕ್ಕಾಗಲ್ಲ. ಅದರಲ್ಲಿ ನಿಮಗೆ ಒಂದು ಒಳ್ಳೆ ಮೋಟ ಸಿಗುತ್ತೆ, ಏ ಇಲ್ಲಪ್ಪ ಒಂದು ಒಂದು ಪಾಯಿಂಟಲ್ಲಿ ಅನಿಸುತ್ತೆ ಪಾಪ ಅಲ್ವ ಅನ್ನೋ ಥರನೂ ಅನಿಸುತ್ತೆ, ನಿಮಗೆ ಆ ಫೀಲ್ ಆಗ್ಬೋದು. ಸೊ ಅದು ಬಿಟ್ಟು ಇನ್ನೆಲ್ಲ ಎಲಿಮೆಂಟ್ಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಅಂದರೆ ಒಂದು ನಾವು ಯಾವುದೇ ಒಂದು ಆಂಟಾಗನಿಸ್ಟು ಪ್ರೊಟಾಗನಿಸ್ಟ್ ಕ್ಯಾರೆಕ್ಟರು ತಗೊಂಡಾಗ ಈಗ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂದರೆ ನಾವು ಮಾಡೋದೇ ಕರೆಕ್ಟ್ ಇರುತ್ತೆ. ಸೊ ನಾವು ಕೆಲವೊಂದು ತಪ್ಪು ಮಾಡಿರ್ತೀವಿ, ಸರಿನೂ ಮಾಡಿರ್ತೀವಿ. ಅಂದರೆ ಆಂಟಾಗನಿಸ್ಟ್ ಪ್ರೊಟಾಗನಿಸ್ಟ್ ಕ್ಯಾರೆಕ್ಟ್ರು ನಾನು ಯಾವ ಥರ ನಾನು ನೋಡ್ತೀನಿ ಅಂತ ಅಂದರೆ, ಆಂಟಾಗನಿಸ್ಟ್ ಕ್ಯಾರೆಕ್ಟರ್ ಅಂದರೆ ಅವನಲ್ಲೂ ಕೆಲವೊಂದು ಒಳ್ಳೆತನನೂ ಇರುತ್ತೆ, ಕೆಟ್ಟತನನೂ ಇರುತ್ತೆ, ಬಟ್ ಕೆಟ್ಟತನ ಜಾಸ್ತಿ ಮಾಡಿರ್ತಾನೆ ಅಷ್ಟೇ. ಈಗ ಪ್ರೊಟಾಗನಿಸ್ಟ್ ಕ್ಯಾರೆಕ್ಟ್ರಲ್ಲೂ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದು ತಪ್ಪು ಅಂತ ನಮಗೆ ನೋಡೋರಿಗೂ ಅಥವಾ ಅವರು ವೈಫ್ ಕ್ಯಾರೆಕ್ಟ್ರ್ ಮಾಡಿದವ್ರಿಗೂ ಅನಿಸ್ತುತ್ತೆ. ಬಟ್ ಅದೇ ಆಂಟಾಗನಿಸ್ಟ್ ಕ್ಯಾರೆಕ್ಟ್ರು ಅವರು ಪೊಲೀಸ್ ಆಫೀಸರ್ ಅಂತ ಬಂದರೆ, ನಾನು ಸಿನಿಮಾದಲ್ಲಿ ಹೇಳ್ತೀನಿ ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದರೆ ಅವರು ಜಸ್ಟಿಸ್ ಕೊಡ್ತಿರ್ತಾರೆ.
ಸೊ ಈ ಥರ ಓಕೆ ತಾರ ಅಂದರೆ ವಿಜಯ್ ಸರ್ರು ಭೈರವ್ ನಾಯಕ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಪೊಲೀಸ್ ಆಫೀಸರು, ಇನ್ವೆಸ್ಟಿಗೇಷನ್ ಆಫೀಸರ್ ಬೇಸಿಕಲಿ. ಅದಾದ ಅವ್ರ ವೈಫ್ ಆಗಿ ಸೋನು ಗೌಡ ಮೌನ ಆಗಿ ಕಾಣಿಸ್ಕೊತಾ ಇದ್ದಾರೆ. ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಒಂದು ಮೌನ, ಅದು ನಿಮಗೆ ಸಿನಿಮಾ ನೋಡಿ ಬಂದ ಮೇಲೂ ಒಂದು ರೀತಿ ಮೌನವಾಗೇ ಕಾಡುತ್ತೆ ಅದು, ಆ ಕ್ಯಾರೆಕ್ಟ್ರು ಆ ಥರ ಒಂದು ಕ್ಯಾರೆಕ್ಟರ್ ಅದು. ಅದಾದಮೇಲೆ ಗೋಪಾಲ್ ಸರ್ ಮಾಡಿದ್ದಾರೆ, ಅರುಣಾ ಬಾಲರಾಜ್ ಮೇಡಮ್ ಮಾಡಿದ್ದಾರೆ, ಸೊ ಆರ್ಯನ್ ಅಂತ ಮಾಡಿದ್ದಾರೆ, ಅಭಿಷೇಕ್ ಆರ್ದಾಸು, ಸ್ಪಂದನಾ ಸೋಮಣ್ಣ ಮತ್ತು ಶ್ರುತಿ ಪಾಟೀಲು, ಈ ಥರದ್ದೊಂದು ಒಳ್ಳೆ ಸ್ಟಾರ್ ಕ್ಯಾಸ್ಟ್. ನೀವು ಹೇಳುವಾಗ ಸಿನಿಮಾದು ಒಂದು ಒಳ್ಳೆ ಕಂಟೆಂಟ್ 100% ಇದೆ ಅಂತ ಗೊತ್ತಾಗ್ತಾ ಇದೆ ನಮಗೆ. ಸೊ ನೋಡಬೇಕೇನೋ ಸಸ್ಪೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಪ್ರಚಾರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ಜನರನ್ನು ಈಗ ನಾವು ಕರ್ಕೊಂಬರ್ಬೇಕು ಥಿಯೇಟ್ರಿಗೆ, ಅದೇ ಮೈನ್. ನಮಗೆ ಫ್ರೈಡೇ, ಪ್ರತಿ ಫ್ರೈಡೇ ನಮಗೆ ಥಿಯೇಟ್ರಿಗೆ ಹೋಗಿ ಜನ ಎಲ್ಲಿದ್ದಾರೆ ಅಂತ ಹುಡುಕೋದೇ ಆಗೋಗಿದೆ. ಸೊ ಹೇಗೆ ಜನರಿಗೆ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ? ಇಲ್ಲ, ಈಗ ಏನಾಗುತ್ತೆ ಅಂದರೆ ಇದು ಮಾರ್ಕೆಟಿಂಗ್, ನಾವು ಎಷ್ಟು ಸಿನಿಮಾ ಮೇಕಿಂಗ್ಗೆ ಎಫರ್ಟ್ ಹಾಕಿರ್ತೀವಿ ಅಷ್ಟೇ ನಾವು ಮಾರ್ಕೆಟಿಂಗು ಎಫರ್ಟ್ ಆಗ್ತಾ ಇದ್ವಿ. ಸೊ ಇವಾಗ ನಮ್ಮ ಮತ್ತು ನಿಮ್ಮ ಈ ಮೀಡಿಯಾದವ್ರದ್ದು ಒಂದು ರೀತಿ ಈಗ ಆಫ್ಟರ್ ಮೂವಿ ಆದಮೇಲೆ, ಮೂವಿ ರೆಡಿ ಆದಮೇಲೆ ಇವಾಗ ಒಂದು ರೀತಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಥರನೇ ನಮ್ಮ ನಿಮ್ಮ ರಿಲೇಷನ್. ಸೊ ನಿಮ್ಮೆಲ್ಲರ ಸಪೋರ್ಟು ಬೇಕು. ಸೊ ಅದ್ರ ಜೊತೆಗೆ ನಾವು ಏನೋ ಹೊಸ ಹೊಸದಾಗಿ ಒಂದಷ್ಟು ಸ್ಕಿಟ್ ಮಾಡ್ಕೊಂಡಿದ್ದೀವಿ, ಮಾರ್ಕೆಟಿಂಗ್ ವೀಡಿಯೋಸ್ ಅಂತ ಮಾಡಿ ಒಂದಷ್ಟು ಡಿಫ್ರೆಂಟ್ ಯೂಟ್ಯೂಬ್ ಚಾನಲ್ಸ್ಗೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದಷ್ಟು ಆರ್ಟಿಕಲ್ಸು ಮತ್ತು ಬೇರೆ ಬಸ್ ಇದರದು ಮತ್ತು ಡಿ ಆರ್ಗಳು ಈ ಥರ ಎಲ್ಲ ಒಂದು ಒಳ್ಳೆ ಮಾರ್ಕೆಟಿಂಗು ಕೂಡ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ನಮ್ಮ ಸಿನಿಮಾದಲ್ಲಿ. ವಿಜಯ್ ರಾಘವೇಂದ್ರ ಸರೇ ಮರೀಚಿಗೆ ನಾಯಕನಾಗಬೇಕು ಅಂತ ಯಾಕೆ ಅನ್ನಿಸ್ತು, ಯಾಕೆ ಅವ್ರನ್ನೇ ಆಯ್ಕೆ ಮಾಡ್ಕೊಂಡ್ರಿ, ಆ್ಯಂಡ್ ಅವ್ರಿಗೆ ಈ ಕಥೆ ಹೇಳಿದಾಗ ಅವ್ರು ಹೇಗೆ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ? ಫಸ್ಟು ನಾನು ಆ್ಯಕ್ಚುಲಿ ವಿಜಯ್ ಸರ್ದು ನಾನು ನಿನಗಾಗಿ ಸಿನಿಮಾಯಿಂದನೂ ನಾವು ಚಿಕ್ಕದ್ರಿಂದನೂ ನೋಡ್ಕೊಂಡು ಬಂದಿದ್ದೀವಿ ಅವ್ರದ್ದು ಯಾಕೆ ಇದು ಮತ್ತು ಚಿನ್ನಾರಿ ಮುತ್ತ ಎಲ್ಲ ನೋಡಿದ್ದೀವಿ. ಸೊ ಇದರಲ್ಲಿ ಒಂದು ಆ್ಯಕ್ಚುಲಿ ಸೀತಾರಾಮ್ ಬೆನಾಯಿನಲ್ಲಿ ನಾವೆಲ್ಲ ಅವರು ಪೊಲೀಸ್ ಆಫೀಸರಾಗಿ ನೋಡಿದ್ವಿ. ಸೊ ಅದೆಲ್ಲ ನನಗೆ ಇಲ್ಲ, ವಿಜಯ್ ಸರೇ ಸೂಟ್ ಆಗ್ತಾರೆ ಈ ಕ್ಯಾರೆಕ್ಟ್ರಿಗೆ ಅಂದ್ಬಿಟ್ಟು ಅವ್ರು ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರಿಗೂ ಇಷ್ಟ ಆಯಿತು, ಕತೆ ಇಷ್ಟ ಆಯಿತು. ಸೊ ಕತೆ ಇಷ್ಟ ಆದಾಗ ಅವರು ಒಂದಷ್ಟು ಇನ್ಪುಟ್ಸ್ ಹೇಳಿದ್ರು. ಸೊ ಹಾಗಾಗಿ ಅದು ಆ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಫೈನಲಿ December 8 ಬರ್ತಾ ಇದ್ದೀರಾ ಸರ್? ಸೊ ನೀವು ರೀಚ್ ಆಗಬೇಕು, ಒಳ್ಳೆ ಕಂಟೆಂಟ್ ಇದೆ ಸಿನಿಮಾ. ಸೊ ನಿಮಗೂ ಕೂಡ ಕನಸು ಇದು, ಆ ಕನಸು ನನಸಾಗಲಿ, ಜನರಿಗೆ ಥಿಯೇಟ್ರಿಗೆ ಬನ್ನಿ ಅಂತ ಹೇಳೋದಾದರೆ ನಿಮ್ಮ ಕಡೆಯಿಂದ ಹೇಗೆ? ಸೊ ನಮ್ಮ ಸಿನಿಮಾ December 8 ರಿಲೀಸ್ ಆಗ್ತಾ ಇದೆ. ನೀವು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು ಈ ಸಿನಿಮಾನ, ಯಾಕೆ ಅಂದರೆ ಇದು ಒಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರು ಅಥವಾ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾನ ನಾವು ಒಳ್ಳೆ ಆಡಿಯೋ ಎಫೆಕ್ಟ್ಸನ್ನ ಯೂಸ್ ಮಾಡಿರ್ತೀವಿ ಅಥವಾ ಒಳ್ಳೆ BGM ಇದು ಮಾಡಿರ್ತೀವಿ. ಸೊ ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ನೀವು ಥಿಯೇಟ್ರಲ್ಲೇ ನೋಡಬೇಕು. ನಿಮಗೆ TVನಲ್ಲಿ ಕೂತು ನೋಡಿದಾಗ ಏನು ಅನಿಸುತ್ತೆ ಅಂದರೆ ಕೆಲವೊಂದು ಆಡಿಯೋ ಎಫೆಕ್ಟ್ಸ್ ಎಲ್ಲ ನಿಮ್ಗೆ ಸಿಗಲ್ಲ, ಅಷ್ಟು ಆ ಮಜಾ ಸಿಗಲ್ಲ, ನಿಮ್ಗೆ ಥಿಯೇಟ್ರಲ್ಲಿ ನೋಡುವಂಥ ಮಜಾ ಸಿಗಲ್ಲ. ಆದ್ದರಿಂದ ದಯವಿಟ್ಟು ಸೊ December 8-9 ಆ ವೀಕಲ್ಲೇ ಬಂದು ನೋಡಿ. ಸೊ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಟರ್ ಕೂಡ ಈ ಸಿನಿಮಾದ ಬಗ್ಗೆ ಏನಿದೆ ಸಿನಿಮಾದಲ್ಲಿ ಅನ್ನೋದನ್ನ ತುಂಬಾ ಅದ್ಭುತವಾಗಿ ವಿವರಿಸಿದ್ರು. December 8 ಬರ್ತಾ ಇದೆ. ಸೊ ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ನೋಡೋಣ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.